ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡ ಕೋರ ಬಂದೀನಿ ಒಂದು ಹೊಸ ವಿಡಿಯೋ ಜೊತೆ, ಒಂದು ಹೊಸ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತೇನು ನಾನು ಎಸ್ಟಿಮೇಷನ್ ಕೊಡ್ತಾ ಇದ್ದೀನಿ, ಇದು 15x30 ಹಾಫ್ ಸೆಟ್ ಅಂತಾರಲ್ವಾ ಆ ರೀತಿ ಸೆಟ್ಗೆ, ಅದ್ರ ಜೊತೆಯಲ್ಲಿ 20x20 ಕೂಡ ಸೇಮ್ ಇದು ಬರುತ್ತೆ, ಆಲ್ಮೋಸ್ಟ್ ಸೇಮ್ ಬರುತ್ತೆ, ಅದು ಹೆಚ್ಚು ಕಮ್ಮಿ ಇರ್ಬೋದು, 22x23 ಇರುತ್ತಲ್ಲ. ಸೊ ಆ ಥರ ಸೆಟ್ ಅವರು ಇದನ್ನು ಮಾಡ್ಕೊಬೋದು. ಓನ್ಲಿ ಗ್ರೌಂಡ್ ಫ್ಲೋರ್ ಕೊಡ್ತಾ ಇರೋದು, ಅದ್ರ ಮೇಲ್ಗಡೆ ಆಗಲ್ಲ. ಜೊತೆಯಲ್ಲಿ ನೆನಪಲ್ಲಿರಲಿ, ಏನು ಹಾಫ್ ಸೈಟ್ ಇರುತ್ತಲ್ಲ, ಇದರಲ್ಲಿ 1 BHK ಕಟ್ಟರೆ ನಿಮಗೆ ಸ್ವಲ್ಪ ವೈಡ್ ಆಗಿರೋ ರೂಮ್ಗಳು ಸಿಗ್ತವೆ, ಫ್ರೀ ಆಗಿರುತ್ತೆ. ಬಟ್ ಏನಾದರೂ ನೀವು 2 BHK ಮಾಡ್ತೀರಿ ಅಂದರೆ ಡೆಫಿನೆಟ್ಲಿ ಮಾಡ್ಬೋದು, ಸೇಮ್ ಆಲ್ಮೋಸ್ಟ್ ಸೇಮ್ ಕಾಸ್ಟಲ್ಲಿ ಆಗುತ್ತೆ. ಅದು ಸ್ವಲ್ಪ ರೂಮ್ಗಳು ನ್ಯಾರೋ ಆಗಿರುತ್ತೆ, ತುಂಬ ಸ್ಪೇಸಸ್ ಆಗಿ ಇರಲ್ಲ ಸ್ನೇಹಿತರೆ. ಸೊ ಆದ್ದರಿಂದ ನಿಮಗೆ ಬಿಟ್ಟಿದ್ದು, ನಿಮಗೆ ಯಾವುದು ಇದಿದೆ ರಿಕ್ವೈರ್ಮೆಂಟ್ ಅದನ್ನು ಮಾಡ್ಕೊಳ್ಳಿಸಿದ್ರೆ. ಹಾಗೆ ಬೆಲೆಗಳು ಬೆಂಗಳೂರಿಗೆ ಸಂಬಂಧಪಟ್ಟಿದ್ದು, ಬೇರೆ ಬೇರೆ ಏರಿಯಾಗೆ ತಕ್ಕಂತೆ ಸ್ವಲ್ಪ ಹೆಚ್ಚು ಕಮ್ಮಿ, ಒಂದು 5% 10% ಡಿಫ್ರೆನ್ಸ್ ಇರುತ್ತೆ ಸ್ನೇಹಿತರೆ. ಹಾಗೆ ಎಲ್ಲ ವಸ್ತುಗಳನ್ನು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಕೊನೆಯಲ್ಲಿ ಲಾಸ್ಟಲ್ಲಿ ಯಾವುದು ನಾಟ್ ಇನ್ಕ್ಲೂಡೆಡ್ ಅದನ್ನು ಕೂಡ ಸೇರಿಸಿದ್ದೀನಿ, ನಾವು ಪೂರ್ತಿಯಾಗಿ ನೋಡಿ ತಿಳ್ಕೊಳ್ಳಿ. ಹಾಗೆ ಇದು ಹೇಗಿರ್ಬೋದು ಈ ಮನೆ ಕಟ್ಟಕ್ಕೆ, ನಿಮ್ಗೆ ಯಾವ ರೀತಿ ಪ್ಲಾನ್ ಬೇಕು ಅಂತ ಡೆಫಿನೆಟ್ಲಿ ಒಂದು ಪ್ಲಾನ್ ಕೂಡ ಇದೆ ವಿಡಿಯೋ ಮಧ್ಯದಲ್ಲೆಲ್ಲ ಇರುತ್ತೆ. ಡೆಫಿನೆಟ್ಲಿ ಇದಕ್ಕೆ ಸೂಟ್ ಆಗುವಂಥ ಪ್ಲಾನ್ ಇದೆ, ಬೇಕಾದರೆ ಅದನ್ನು ಕೂಡ ನೀವು ನೋಡ್ಕೊಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಹಾಗೆ ನಿಮಗೆ ಇದರಿಂದ ಸ್ವಲ್ಪ ಏನಾದರೂ ಪ್ರಯೋಜನ ಸಿಕ್ಕಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ನಾನಿವತ್ತು ನಿಮಗೆ ಕೊಡ್ತಾ ಇರುವಂಥದ್ದು 15x30 ಹಾಫ್ ಸೈಟ್ ಅಂತ ಹೇಳ್ತಾರೆ, 450 square feet, ಅಥವಾ 20x20 ಅಥವಾ 20 ಮಿಕ್ಸಿಂಗ್ ಇರ್ಬೋದು. ಓಕೆ, ಇದು ಕೂಡ 400 ಇಂದ 450 square feet ವರೆಗೆ ಬರುತ್ತೆ. ಗ್ರೌಂಡ್ ಫ್ಲೋರು 1 BHK ಅಥವಾ 2 BHK. ಸೊ ನಾನು ಮುಂಚೆ ಹೇಳ್ದಂಗೆ 1 BHK ಇದ್ರೆ ಸ್ವಲ್ಪ ವೈಡ್ ರೂಮ್ಗಳು ಸಿಗ್ತವೆ, 2 BHK ಆದರೆ ಸ್ವಲ್ಪ ಒಂದು ನ್ಯಾರೋ ರೂಮ್ಗಳು ಸಿಗ್ತವೆ ನಿಮಗೆ ಬಿಟ್ಟಿರೋದು. ಸೊ ಪೇಂಟಿಂಗ್, ಪ್ಲಂಬಿಂಗ್ ಮತ್ತು ಎಲೆಕ್ಟ್ರಿಕಲ್ ಬಂದು ಒಂದು ಬೇಸಿಕ್ ಆಗಿರುತ್ತೆ, ಬೇಸಿಕ್ ಪ್ಯಾಕೇಜಸಲ್ಲಿ ಬರುವಂಥದ್ದು, ಹೈ ಎಂಡ್ ಯಾವುದು ಇರಲ್ಲ ಇಲ್ಲಿ. ಸೊ ವಿಂಡೋಸ್ ಬಂದು ಅಲ್ಯೂಮಿನಿಯಮು, ಪೌಡರ್ ಕೋಟೆಡ್, ನೆನಪಲ್ಲಿ ಇಟ್ಕೊಳ್ಳಿ. ಇದು ಯಾವ ಕಲರ್ ಬೇಕಾದ್ರೂ ತೊಗೊಬೋದು ನೀವು, ಎಲ್ಲದೂ ಸೇಮ್ ರೇಟ್ ಆಗುತ್ತೆ. ಐವರಿ, ಬ್ಲ್ಯಾಕ್, ವುಡನ್ ಕಲರು, ಬ್ರೌನ್, ಯಾವ್ದು ಬೇಕಾದರೂ ತೊಗೊಬೋದು. ಇನ್ನು ಡೋರ್ ಬಂದು ಪ್ಯಾನಲ್ ಡೋರ್ಗಳನ್ನ ನಾನು ಹೇಳ್ತಾ ಇದ್ದೀನಿ, ಓನ್ಲಿ ಪೂಜಾ ಡೋರನ್ನು ಮಾತ್ರ ಟೀಕ್ ತೊಗೊತಾ ಇದ್ದೀವಿ ನೆನಪಲ್ಲಿರಲಿ. ಹಾಗೆ ಪೇಂಟಿಂಗ್ ಬಂದು ಫಿಟ್ಟಿಂಗ್ ಬಾತ್ರೂಮ್ ಫಿಟ್ಟಿಂಗ್ ಬಂದುಬಿಟ್ಟು ಮಾರ್ವೆಲ್ ಅಥವಾ ಫ್ಯಾರಗಾನ್, ಇದೊಂದು ಮೀಡಿಯಮ್ ಇದಂತ ಹೇಳ್ಬೋದು. ಸೊ ನೆಕ್ಸ್ಟ್ ಬಂದುಬಿಟ್ಟು ಟೈಲ್ಸ್ ಬಂದು ವಿಟ್ರಿಫೈ ಟೈಲ್ಸನ್ನು ಹಾಕ್ತಾ ಇದೆ. ಸ್ನೇಹಿತರೆ, ಮೊದಲನೇದಾಗಿ ಫೌಂಡೇಶನನ್ನು ನಾನು ನಿಮಗೆ ಕೊಟ್ಬಿಡ್ತೀನಿ, ಎಷ್ಟಾಗುತ್ತೆ ಫೌಂಡೇಶನ್ ಚಾರ್ಜಸ್ ಅಂದ್ಬಿಟ್ಟು. ಸ್ನೇಹಿತರೆ, ಅರ್ತ್ವರ್ಕ್ ಮತ್ತು ಎಕ್ಸಕವೇಷನ್ ನಿಮಗೆ ಲೇಬರ್ 616 CFT ಬೀಳುತ್ತೆ ಸ್ನೇಹಿತರೆ, ನೆನಪಿಟ್ಕೊಳ್ಳಿ. ಇದು 7,392 ರೂಪಾಯಿ ಆಗುತ್ತೆ. ಇನ್ನು ಲೇಯರಿಂಗ್ ಆ್ಯಂಡ್ ಕ್ಯೂರಿಂಗ್ ಕಾಂಕ್ರೀಟ್, ಲೇಬರ್ ಪ್ಲಸ್ ಮೆಟೀರಿಯಲ್, ಇದು 62 CFT ಆಗುತ್ತೆ, ಇದು 7,440 ರೂಪಾಯಿ ಆಗುತ್ತೆ. ಇನ್ನು ಪ್ರೊವೈಡಿಂಗ್ ಆ್ಯಂಡ್ ಕನ್ಸ್ಟ್ರಕ್ಟಿಂಗ್ ದ SSM ಇದೆಲ್ಲ, ಇದು ಲೇಬರ್ ಪ್ಲಸ್ ಮಟೀರಿಯಲ್ ಎರಡು ಸೇರ್ ನಿಮಗೆ 126 CFT. ಸೊ ಇದು ಟೋಟಲ್ ನಿಮಗೆ 17,640 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಬರುವಂಥದ್ದು ಪ್ರೊವೈಡಿಂಗ್ ಆ್ಯಂಡ್ ಲೇಯರಿಂಗ್ ಕಾಂಕ್ರೀಟ್, ಇದು ಫುಟ್ಟಿಂಗ್ ನಿಮಗೆ ಲೇಬರ್ ಪ್ಲಸ್ ಮತ್ತು ಮಟೀರಿಯಲ್ 126 CFT ಆಗುತ್ತೆ, ಇದು 31,500 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಕಾಲಮ್ ಬಂದು ಲೇಬರ್ ಪ್ಲಸ್ ಮೆಟೀರಿಯಲ್ಲು 17 CFT ಆಗುತ್ತೆ, ಇದು 4,505 ರೂಪಾಯಿ ಆಗುತ್ತೆ. ಇನ್ನು ಪ್ಲಿಂತ್ ಬೀಮ್ ಬಂದು ಲೇಬರ್ ಪ್ಲಸ್ ಮೆಟೀರಿಯಲ್ಲು 28 CFT ಆಗುತ್ತೆ, ಇದು ನಿಮಗೆ 6,580 ಆಗುತ್ತೆ. ಸೊ ಟೋಟಲ್ ಫೌಂಡೇಶನ್ ಕಾಸ್ಟ್ ನಿಮಗೆ 75,057 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ, ನೆಕ್ಸ್ಟ್ ಬಂದು ಸ್ಟೀಲ್ ಸ್ಟ್ರಕ್ಚರು. ಸ್ಟೀಲ್ ಸ್ಟ್ರಕ್ಚರಲ್ಲಿ ಪ್ರೊವೈಡಿಂಗ್ ಆ್ಯಂಡ್ ಫ್ಯಾಬ್ರಿಕೇಟಿಂಗ್ ಸ್ಟೀಲಲ್ಲಿ ಫುಟ್ಟಿಂಗ್ ಬಂದು ನಿಮಗೆ ಲೇಬರ್ ಪ್ಲಸ್ ಮಟೀರಿಯಲ್ಲು 0.21 metric ton ಬೇಕು, ಇದು ನಿಮಗೆ 10,920 ರುಪೀಸ್ ಆಗುತ್ತೆ. ಇನ್ನು ಕಾಲಮ್ ಲೇಬರ್ ಪ್ಲಸ್ ಮಟೀರಿಯಲ್ಲು 0.06 metric ton ಬೇಕು, 3,120 ರೂಪಾಯಿ ಆಗುತ್ತೆ. ಇನ್ನು ಪ್ಲಿಂತ್ ಬೀಮ್ ಬಂದು ನಿಮಗೆ ಲೇಬರ್ ಪ್ಲಸ್ ಮಟೀರಿಯಲ್ಲು 0.08 metric ton ಬೇಕು, ಸೊ ಇದು 44,160 ರುಪೀಸ್ ಆಗುತ್ತೆ. ಸೊ ಟೋಟಲ್ ಸ್ಟೀಲ್ ಸ್ಟ್ರಕ್ಚರ್ ನಿಮಗೆ 18,200 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಹಾಗೆ ಕಂಟಿನ್ಯೂ ಮಾಡಿಬಿಡೋಣ. ಇನ್ನು ರೂಫಿಂಗ್ಗೆ ಬಂದರೆ ಪ್ರೊವೈಡಿಂಗ್ ಆ್ಯಂಡ್ ಲೇಯರಿಂಗ್ ಬೇಸ್ ಏನಿದೆ, ಇದು ಮಟೀರಿಯಲ್ ಪ್ಲಸ್ ಲೇಬರು ಟೋಟಲ್ ನಿಮಗೆ 27,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ಬಂದುಬಿಟ್ಟು ಪ್ರೊವೈಡಿಂಗ್ ಆ್ಯಂಡ್ ಲೇಯರಿಂಗ್ ಕಾಂಕ್ರೀಟು, ಕಾಲಮು, ಬೀಮು, ಸ್ಲ್ಯಾಬು, ಚಜ್ಜ, ಲಿಂಟ್ಲು ಎಲ್ಲ ಸೇರಿಬಿಟ್ಟು ಲೇಬರ್ ಪ್ಲಸ್ ಮಟೀರಿಯಲ್ ನಿಮಗೆ ಟೋಟಲ್ ಆಗಿ 43,000 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಆಗಿ ರೂಫಿಂಗ್ ಕಾಸ್ಟ್ ನಿಮಗೆ 70,000 ರೂಪಾಯಿ ಟೋಟಲ್ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ಟ್ರಕ್ಚರನ್ನು ನೋಡ್ಬಿಡೋಣ. ಇಲ್ಲಿ ಕಾಲಮ್ ನಿಮಗೆ ಲೇಬರ್ ಪ್ಲಸ್ ಮಟೀರಿಯಲ್ಲು 0.17 metric ton ಬೇಕು, 8,841. ಬೀಮ್ ಬಂದು ನಿಮಗೆ ಸೇಮ್ ಎಲ್ಲ ಮಟೀರಿಯಲ್ ಪ್ಲಸ್ ಲೇಬರೇ ಇದೆ. ಸೊ ಬೀಮ್ ಬಂದು ನಿಮಗೆ 0.25 metric ton ಬೇಕು, ಇದು 13,000 ರೂಪಾಯಿ ಆಗುತ್ತೆ. ಇನ್ನು ಸ್ಲ್ಯಾಬ್ ಬಂದು 0.34 metric ton ಬೇಕು, ಇದು 17,681 ಆಗುತ್ತೆ. ಇನ್ನು ಲಿಂಟ್ಲು ಬಂದು 0.08 metric ton, ಇದು 4,080 ರೂಪಾಯಿ ಆಗುತ್ತೆ. ಇನ್ನು ಚಜ್ಜ ಬಂದು 0.04 metric ton, ಇದು ನಿಮಗೆ 2,040 ರೂಪಾಯಿ ಆಗುತ್ತೆ. ಇನ್ನು ಸ್ಟೇರ್ ಕೇಸ್ ಬಂದು 0.25 metric ton, ಇದು ನಿಮಗೆ 13,000 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಆಗಿ
ಸೂಪರ್ ಸ್ಟ್ರಕ್ಚರ್ ನಿಮಗೆ 58,642 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸೂಪರ್ ಸ್ಟ್ರಕ್ಚರ್ ಅಂದರೆ ನೀವು ಲಿವಿಂಗ್ ಏರಿಯಾ, ಓಕೆ, ಸೊ ಮಧ್ಯದಲ್ಲಿರುವಂಥದ್ದು ಇದನ್ನು ಸೂಪರ್ ಸ್ಟ್ರಕ್ಚರ್ ಅಂತ ಹೇಳ್ತಾರೆ. ಹಾಗೆ ವಾಲ್ ಕನ್ಸ್ಟ್ರಕ್ಷನ್ಗೆ ಬಂದುಬಿಡೋಣ. 6 ಇಂಚ್ ತಿಕ್ ಆಗಿರುವಂಥ ಸಿಮೆಂಟ್ ಬ್ಲಾಕ್ಗಳು ನಿಮಗೆ ಮಟೀರಿಯಲ್ ಪ್ಲಸ್ ಲೇಬರ್ ನಿಮಗೆ 308 ಸ್ಕ್ವೇರ್ ಫೀಟ್ ಬೇಕು. ಇದು 29,260 ರೂಪಾಯಿ ಆಗುತ್ತೆ. 6 ಇಂಚ್ ಬ್ಲಾಕ್ನ ರೇಟ್ ಬಂದು ಇವಾಗ 33 ರೂಪಾಯಿ ಪರ್ ಪೀಸ್ ಇದೆ. ಹಾಗೆ 4 ಇಂಚ್ ಬ್ಲಾಕ್ನ ರೇಟ್ ನಿಮಗೆ 28 ರೂಪಾಯಿ ಪರ್ ಪೀಸ್ ಇದೆ ಸ್ನೇಹಿತರೆ, ಓಕೆ. ಇನ್ನು 4 ಇಂಚ್ ಬ್ಲಾಕ್ ನಿಮಗೆ ಮಟೀರಿಯಲ್ ಪ್ಲಸ್ ಲೇಬರ್ ನಿಮಗೆ 224 SFT ಬೇಕು. ಇದು ನಿಮಗೆ 13,440 ರೂಪಾಯಿ ಆಗುತ್ತೆ. ಸೊ ಟೋಟಲ್ ಕಾಸ್ಟ್, ಟೋಟಲ್ ವಾಲ್ ಕನ್ಸ್ಟ್ರಕ್ಷನ್ ನಿಮಗೆ 42,700 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ಫ್ಲೋರಿಂಗ್ನ ವಿಚಾರಕ್ಕೆ ಬಂದರೆ ವಿಟ್ರಿಪೈ ಟೈಲ್ಸನ್ನು ಹಾಕ್ತಾ ಇದ್ದೀವಿ. ಮುಂಚೆ ಹೇಳ್ದಂಗೆ ಇಲ್ಲಿ ನಾನು ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. ಟೈಲ್ಸು, ಮಟೀರಿಯಲ್ಲು, ಲೇಬರು, ಟೈಲ್ಸ್ ನಿಮಗೆ ಎಲ್ಲದು ನಿಮಗೆ 308 SFT ಬೀಳುತ್ತೆ. ಟೈಲ್ಸ್ 60 ರೂಪಾಯಿ, ಒಂದು ಉತ್ತಮವಾದ ಟೈಲ್ಸ್ ಹೇಳ್ತಾ ಇದ್ದೀನಿ. ಮಟೀರಿಯಲ್ 40, ಲೇಬರ್ 20, ಆಲ್ಮೋಸ್ಟ್ ಎಲ್ಲ ಕಡೆ 20 ರೂಪಾಯಿನೇ ತೊಗೊಳ್ಳೋದು. ಸೊ ಇದು ಓವರಾಲ್ ಆಗಿ ಟೋಟಲ್ ಫ್ಲೋರಿಂಗ್ ನಿಮಗೆ 36,960 ರೂಪಾಯಿ ಆಗುತ್ತೆ ಸ್ನೇಹಿತರೆ, ಫ್ಲೋರಿಂಗಿಗೆ ಮಾತ್ರ. ಇನ್ನು ವಾಲ್ ಟೈಲ್ಸ್ನ ವಿಚಾರಕ್ಕೆ ಬಂದರೆ ಕಿಚನಲ್ಲಿ ನಿಮಗೆ ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ. 16.80 SFT ಬೀಳುತ್ತೆ. ಇಲ್ಲಿ 45 ರೂಪಾಯಿ ಟೈಲ್ಸ್ ಹಿಡಿತಾ ಇದ್ದೀನಿ, 25 ರೂಪಾಯಿ ಮಟೀರಿಯಲ್ಲು, 16 ರೂಪಾಯಿ ಲೇಬರು. ಸ್ನೇಹಿತರೆ ಇದು ನಿಮಗೆ 1,445 ರೂಪಾಯಿ ಆಗುತ್ತೆ. ಇನ್ನು ಟಾಯ್ಲೆಟ್ನ ವಿಚಾರಕ್ಕೆ ಬಂದರೆ ಇದು ನಿಮಗೆ 6,745 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಬಾತ್ರೂಮ್ನ ವಿಚಾರಕ್ಕೆ ಬಂದರೆ ಇಲ್ಲೂ ಕೂಡ ಅಷ್ಟೇ, ಸೇಮ್ ಎಲ್ಲ ಇಲ್ಲಿ ಸೇಮ್ ಟೈಲ್ಸನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ನಿಮಗೆ 1,596 ರೂಪಾಯಿ ಆಗುತ್ತೆ. ಟೋಟಲ್ ಆಗಿ ವಾಲ್ ಟೈಲ್ಸ್ಗಳು ನಿಮಗೆ 9,786 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. ಸೊ ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ವುಡ್ ವರ್ಕ್ನ ಬಗ್ಗೆ ಹೇಳ್ಬಿಡ್ತೀನಿ. ಇಲ್ಲಿ ಡೋರ್, 3 ಡೋರ್ ಪ್ಯಾನಲ್ ಡೋರ್ಸನ್ನು ಹೇಳ್ತಾ ಇದ್ದೀನಿ ನಾನು. ಆ್ಯಕ್ಚುಲಿ ಪ್ಯಾನಲ್ ಡೋರ್ಸ್ ಹಾಕ್ತಾ ಇದ್ದೀವಿ, ಜೊತೆಯಲ್ಲಿ ವಾಸ್ಕಲ್ಗಳು ಫ್ರೇಮ್ ಬರ್ತಾವಲ್ಲ. ಸೊ ಇದು ಟೋಟಲ್ನೇ ಆಗಿ ನಿಮಗೆ 18,000 ರೂಪಾಯಿ ಆಗುತ್ತೆ. ಇನ್ನು ಬಾತ್ರೂಮ್ ಡೋರ್, ಇದು PVC ಹಾಕಿದ್ರೆ ಇನ್ನೂ ಕಮ್ಮಿ ಆಗುತ್ತೆ, ಬಟ್ ಆದರೆ ನಮಗೆ ಒಂದು ಮಾಮೂಲಿ ಇದ್ರದ್ದೇ ಹಾಕಿದ್ರು ಕೂಡ ನಿಮಗೆ 4,000 ರೂಪಾಯಿ ಆಗುತ್ತೆ. ಟೋಟಲಾಗಿ 22,000 ರೂಪಾಯಿ ನಿಮಗೆ ಡೋರ್ಗಳು ಬೇಕಾಗುತ್ತೆ ವಿತ್ ವಾಸ್ಕಲ್. ಇನ್ನು ಪೂಜಾ ಡೋರ್ ನಿಮಗೆ ಟೀಕ್ ಡೋರ್, ಓಕೆ, ಟೀಕ್ ಹುಡ್ದು ಹೇಳ್ತಾ ಇದ್ದೀವಿ ಇಲ್ಲಿ. ಇದು ನಿಮಗೆ ವಿತ್ ವಾಸ್ಕಲ್ ನಿಮಗೆ 22,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಬೇಕಾದರೆ ಇದಕ್ಕೆ ನೀವು ಈ ಡೋರನ್ನೇ ಕೂಡ ಹಾಕ್ಬೋದು, ಬಟ್ ನಿಮ್ಮ ಚಾಯ್ಸ್. ಇನ್ನು ವಿಂಡೋ ಗ್ರಿಲ್ಗಳು 4 ನಂಬರ್ಸನ್ನು ಕನ್ಸಿಡರ್ ಮಾಡ್ತಾ ಇದ್ದೀವಿ, 4x3. ಇದು ನಿಮಗೆ 14,000 ರೂಪಾಯಿ ವಿಂಡೋ ಗ್ರಿಲ್ಸ್ ಆಗುತ್ತೆ. ಜೊತೆಯಲ್ಲಿ ನೆಕ್ಸ್ಟ್ ಬರುವಂಥದ್ದು ಅಲ್ಯೂಮಿನಿಯಂ ವಿಂಡೋಸ್ ಪೌಡರ್ ಕೊಟ್ಟೆಟ್ಟು, ಇದು ಕೂಡ 4 ನಂಬರ್ಸು, ಇದು 4x3 ಪೌಡರ್ ಕೊಟ್ಟೆಟ್ ಹೇಳ್ತಾ ಇದ್ದೀನಿ, 15,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಸ್ನೇಹಿತರು ಟೋಟಲ್ ಆಗಿ ವುಡ್ ವರ್ಕ್ ನಿಮಗೆ 73,000 ರೂಪಾಯಿ ಆಗುತ್ತೆ. ಆದರೆ ಒಂದು ವೇಳೆ ನೀವೇನಾದರೂ ಈ ಟಿಕ್ ಡೋರನ್ನು ಕ್ಯಾನ್ಸಲ್ ಮಾಡ್ತೀರಾ ಅಂತಂದರೆ ನೀವು ಆರಾಮಾಗಿ 55,000 ರೂಪಾಯಿಗೆ ಇದನ್ನು ಮಾಡ್ಬೋದು ಸ್ನೇಹಿತರೆ. ಇದು ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ನೆಕ್ಸ್ಟ್ ಬಂದು ಪೇಂಟಿಂಗು, ಎಕ್ಸ್ಟೀರಿಯರ್ ಪೇಂಟಿಂಗು, ಮಟೀರಿಯಲ್ ಪ್ಲಸ್ ಲೇಬರು 364 SFT ಬರ್ತಾ ಇದೆ. ಇಲ್ಲಿ ಮಟೀರಿಯಲ್ 15 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಹೇಳ್ತಾ ಇರೋದು, ಇನ್ನು ಲೇಬರ್ ಬಂದು 8 ರೂಪಾಯಿ. ಟೋಟಲ್ ಆಗಿ ನಿಮಗೆ 8,375 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಇಂಟೀರಿಯರ್ ಬಂದರೆ ಇಲ್ಲಿ ಮಟೀರಿಯಲ್ ಪ್ಲಸ್ ಲೇಬರು 840 SFT ಆಗುತ್ತೆ. ಸೊ ಇದು ನಿಮಗೆ 20 ರೂಪಾಯಿ ಮಟೀರಿಯಲ್ಲು, 8 ರೂಪೀಸ್ ಲೇಬರು. ಟೋಟಲ್ ಆಗಿ 23,520. ಟೋಟಲ್ ಪೇಂಟಿಂಗ್ ಕಾಸ್ಟ್ ನಿಮಗೆ 31,892 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಹಾಗೆ ಕಂಟಿನ್ಯೂ ಮಾಡಿಬಿಡೋಣ. ಇನ್ನು ಪ್ಲಾಸ್ಟಿಂಗ್ನ ವಿಚಾರಕ್ಕೆ ಬಂದರೆ ಸೀಲಿಂಗ್ ಒಂದು ಮಟೀರಿಯಲ್ ಪ್ಲಸ್ ಲೇಬರು 280 SFT, 11,200 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಇಂಟರ್ನಲ್ ವಾಲು ಮಟೀರಿಯಲ್ ಪ್ಲಸ್ ಲೇಬರು 560 SFT, 28,000 ರೂಪಾಯಿ ಆಗುತ್ತೆ. ಇನ್ನು ಎಕ್ಸ್ಟರ್ನಲ್ ವಾಲ್ಗಳು 364 SFT ಇದೆ. ಸೊ ಇದು ನಿಮಗೆ 18,200 ಆಗುತ್ತೆ. ಸೊ ಟೋಟಲ್ ಪ್ಲಾಸ್ಟಿಂಗ್ ಕಾಸ್ಟ್ ಬಂದು ನಿಮಗೆ 57,400 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಸ್ನೇಹಿತರೆ ಇವಾಗ ನೆಕ್ಸ್ಟ್ ಬಂದು ಎಲೆಕ್ಟ್ರಿಕಲ್ ಲೇಬರ್ ಪ್ಲಸ್ ಮಟೀರಿಯಲ್. ಸೇಮ್ ಅದೇ ರೀತಿಯಲ್ಲಿ ಪ್ಲಂಬಿಂಗು ಕೂಡ ಲೇಬರ್ ಪ್ಲಸ್ ಮಟೀರಿಯಲ್. ಸೊ ಇದು ಎಲೆಕ್ಟ್ರಿಕಲ್ ನಿಮಗೆ 280 SFT ಆಗುತ್ತೆ. ಇದು ನಿಮಗೆ 42,000 ರೂಪಾಯಿ ಬೀಳುತ್ತೆ, ಲಂಸಮ್ ಹೇಳ್ತಾ ಇದ್ದೀನಿ ನಾನು. ಇನ್ನು ಪ್ಲಂಬಿಂಗ್ ಕೂಡ ಅಷ್ಟೇ, 42,000 ರೂಪಾಯಿ, ಇದು ಕೂಡ ಲಂಸಮ್ ಹೇಳ್ತಾ ಇದ್ದೀನಿ. ಇದೆರಡು ಆಲ್ಮೋಸ್ಟ್ ಸೇಮ್ ಆಗುತ್ತೆ. ಇನ್ನು ಇವೆಲ್ಲ ಆಯಿತು, ಇವಾಗ ಬಂದುಬಿಡೋಣ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್. ಹೌದು, ಇವೆಲ್ಲದ್ರ ನಂತರ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ಇರುತ್ತೆ. ಪ್ರತಿಯೊಂದನ್ನು ನಾನು ಮೆನ್ಷನ್ ಮಾಡಿದ್ದೀನಿ. 1 kW ಪವರ್ ತೊಗೊತಾ ಇದ್ದೀರಾ, ಟೆಂಪ್ರರಿ ಕನೆಕ್ಷನ್ನು. ಇದು ಪವರ್ ಕನೆಕ್ಷನ್ ಪ್ಲಸ್ ಬಿಲ್ ನಿಮಗೆ 14,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇನ್ನು ಪ್ಲ್ಯಾನ್ ವಿತ್ ಸ್ಟ್ರಕ್ಚರ್ ಪ್ಲಾನಿಂಗ್ ಹೇಳ್ತಾ ಇದ್ದೀನಿ. ಓನ್ಲಿ ಪ್ಲ್ಯಾನ್ ಆದರೆ 3,000 ರೂಪಾಯಿ ಸಾಕು. ಇನ್ನು ಸ್ಟ್ರಕ್ಚರ್ ಎಲ್ಲ ಸೇರಬೇಕು ಅಂತಂದರೆ ಪ್ಲ್ಯಾನಿಂಗ್ ಮಾತ್ರ ಹೇಳ್ತಾ ಇದ್ದೀನಿ ನಾನು, 6,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಇಲ್ಲಿ ಸ್ಯಾಂಕ್ಷನ್ ನಾಟ್
ಇನ್ಕ್ಲೂಡೆಡ್. ಇನ್ನು ಯಾವುದೇ ರೀತಿ ಸ್ಯಾಂಕ್ಷನನ್ನು ನಾನು ಇನ್ಕ್ಲೂಡ್ ಮಾಡಿಲ್ಲ, ಯಾಕಂತಂದರೆ ನೀವು BBMP ಲಿಮಿಟಲ್ಲಿ ಬರ್ತಿರೋ, ಯಾವ ಲಿಮಿಟಲ್ಲಿ ಬರ್ತೀನಿ ನನಗೆ ಗೊತ್ತಿಲ್ಲ. ಸೊ ಆದ್ದರಿಂದ ಸೊ ಇಲ್ಲಿ ಸ್ಯಾಂಕ್ಷನ್ ಬರ್ತಾ ಇಲ್ಲ, ಓನ್ಲಿ ಪ್ಲಾನ್ ಮತ್ತು ಸ್ಟ್ರಕ್ಚರ್ ನಿಮಗೆ 6,000 ರೂಪಾಯಿ ಸಿಗುತ್ತೆ. ಇನ್ನು ವಾಟರ್ ಕನ್ಸಂಪ್ಷನ್ ನಿಮಗೆ 12,000 ರೂಪಾಯಿ ಆಗುತ್ತೆ ಸ್ನೇಹಿತರೆ. ಒಂದು ಪಂಪ್ ತೊಗೊಬೇಕಂದ್ರೆ ಸಬ್ಮರ್ಸಿಬಲ್ ಪಂಪ್, ನಾನು ಇಲ್ಲಿ ಸಬ್ಮರ್ಸಿಬಲ್ ಪಂಪ್ ಹೇಳ್ತಾ ಇದ್ದೀನಿ, ಅದು ಕೂಡ ಶಾರ್ಪ್ದನ್ನು ನಾನು ನಿಮಗೆ ರೆಕಮೆಂಡ್ ಮಾಡುವಂಥದ್ದು ಶಾರ್ಪ್. ಓಕೆ, ಸಬ್ಮರ್ಸಿಬಲ್ ಆದರೂ ಓಕೆ, ಯಾವುದಾದ್ರೂ ಓಕೆ, ಶಾರ್ಪ್ ನಿಮಗೆ ಅರೌಂಡ್ 5,000 ರುಪೀಸ್ಗೆ ಸಿಗುತ್ತೆ ಸ್ನೇಹಿತರೆ. ಇನ್ನು ಸಂಪನ್ನ ಕನ್ಸ್ಟ್ರಕ್ಷನ್ಗೆ ನಿಮಗೆ ಒಂದು 14,000 ರೂಪಾಯಿ ಬೇಕು. ಅದ್ರ ಜೊತೆಯಲ್ಲಿ ರೈಲಿಂಗ್ಸು, ಒನ್ ಸೈಡ್ ರೈಲಿಂಗ್ಸ್, ಓಕೆ, ಒನ್ ಸೈಡ್ ಒಂದು ಕಡೆ ಗೋಡೆಗೆ ಅಟ್ಯಾಚ್ ಇರುತ್ತೆ, ಇನ್ನೊಂದು ಕಡೆ ಒನ್ ಸೈಡ್ ರೈಲಿಂಗ್ಸ್ ಬೇಕಂದರೆ ನಿಮಗೆ 13,000 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. ಅದೇ ರೀತಿಯಲ್ಲಿ ಫ್ರಂಟ್ ಕಂಪೌಂಡ್, ಓನ್ಲಿ ಫ್ರಂಟ್, ನೆನಪಲ್ಲಿ ಇಟ್ಕೊಳ್ಳಿ, ಓನ್ಲಿ ಫ್ರಂಟ್ ಮಾತ್ರ ಕಟ್ಟೋದಿದೆ ನಿಮಗೆ 18,000 ರೂಪಾಯಿ ಖರ್ಚಾಗುತ್ತೆ ಸ್ನೇಹಿತರೆ. ಅದ್ರ ಜೊತೆಯಲ್ಲಿ ಇಲ್ಲಿ ಗೇಟ್ ಇಲ್ಲಿದೆ, ಗೇಟ್ ನಿಮಗೆ 6,000 ರೂಪಾಯಿ ಖರ್ಚಾಗುತ್ತೆ. ಜೊತೆಯಲ್ಲಿ ಅಸೆಸರೀಸು, ಅದು ಇದು ಬೇಕು, ಸ್ಪಾಂಜು, ದಾರ, ಅದು ಇದು, ಮಣ್ಣು ಮಸಿ ಅಂತ ಹೇಳ್ಬಿಟ್ಟು ನಿಮಗೆ ಒಂದು 4,000 ರೂಪಾಯಿ ಖರ್ಚಾಗುತ್ತೆ. ಟೋಟಲ್ ಆಗಿ ನಿಮಗೆ ಎಕ್ಸ್ಟ್ರಾ ಎಕ್ಸ್ಪೆನ್ಸಸ್ ನಿಮಗೆ 92,000 ರೂಪಾಯಿ ಆಗೈತೆ ಸ್ನೇಹಿತರೆ. ಸೊ ಇದರ ಸ್ಕ್ರೀನ್ಶಾಟ್ ಒಂದು ತಗೊಳ್ಳಿ ಸ್ನೇಹಿತರೆ. ಇವಾಗ ಬಂದ್ಬಿಡೋಣ ಓವರಾಲ್ ಕಾಸ್ಟ್ನ ವಿಚಾರಕ್ಕೆ. ಫೌಂಡೇಶನ್ ಬಂದು 75,057 ರೂಪಾಯಿ, ಸ್ಟೀಲ್ ಸ್ಟ್ರಕ್ಚರ್ 18,200, ರೂಫಿಂಗ್ 70,000, ಸೂಪರ್ ಸ್ಟ್ರಕ್ಚರ್ 58,642, ವಾಲ್ ಕನ್ಸ್ಟ್ರಕ್ಷನ್ 42,700, ಫ್ಲೋರಿಂಗ್ 36,960, ವಾಲ್ ಟೈಲ್ಸ್ 9,786, ವುಡ್ ವರ್ಕ್ ನಿಮಗೆ 73,000, ಪೇಂಟಿಂಗ್ 31,892, ಪ್ಲಾಸ್ಟರಿಂಗ್ 57,400, ಎಲೆಕ್ಟ್ರಿಕಲ್ 42,000, ಪ್ಲಂಬಿಂಗ್ 42,000, ಜೊತೆಯಲ್ಲಿ ಎಕ್ಸ್ಟ್ರಾ ಎಕ್ಸ್ಟ್ರಾ ಚಾರ್ಜಸ್ ನಿಮಗೆ ಖರ್ಚುಗಳು ನಿಮಗೆ 92,000. ಸ್ನೇಹಿತರೆ ಟೋಟಲ್ ಆಗಿ ನೀವೇ ನಿಂತು ಮಾಡಿದ್ರೆ, ಓಕೆ, ನಿಂತುಬಿಟ್ಟು ಓನ್ ಕನ್ಸ್ಟ್ರಕ್ಷನ್ ಮಾಡ್ತೀರಾ ಅಂತಂದರೆ ನಿಮಗೆ 649,637 ರೂಪಾಯಿಗೆ ಇದು ಪೂರ್ತಿ ಬರುತ್ತೆ ಸ್ನೇಹಿತರೆ. ಸ್ನೇಹಿತರೆ ಇಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಇದ್ರಗಳ ಜೊತೆ ನೀವೇನು ಹೇಳ್ತಾ ಇದ್ರ ಜೊತೆ ಒಂದು ಸಿಂಪಲ್ ಇಂಟೀರಿಯರ್ ಮಾಡ್ಕೊಳ್ತಿದ್ರೆ ಎಷ್ಟು ಚಾರ್ಜಸ್ ಆಗುತ್ತೆ ಸ್ನೇಹಿತರೆ? ಸಿಂಪಲಲ್ಲಿ ಸಿಂಪ್ಲೆಸ್ಟ್ ಮಾಡ್ಕೊಡ್ತೀನಿ ಅಂದರೂ ಕೂಡ ನಿಮಗೆ 1.5-2 ಲಕ್ಷ ರೂಪಾಯಿ ನಿಮಗೆ ಎಕ್ಸ್ಟ್ರಾ ಇದು ಇಂಟೀರಿಯರ್ ಚಾರ್ಜಸ್ ಬರುತ್ತೆ ಸ್ನೇಹಿತರೆ. ಓಕೆ, ಸೊ ಬೇಕಾದ ಇದನ್ನು ಇದ್ರ ಜೊತೆ ನಿಮಗೆ ಆ್ಯಡ್ ಮಾಡ್ಕೊಬೋದು. ನಾನು ಇಲ್ಲಿ ಆ್ಯಡ್ ಮಾಡಿಲ್ಲ, ಯಾಕಂತಂದರೆ ಇದು ಒಂದು ಬೇಸಿಕ್ ರೇಟ್ ಆಗಿದೆ ಸ್ನೇಹಿತರೆ. ಸೊ ಇದರ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ ಸ್ನೇಹಿತರೆ.